ಈ ಪ್ರಶಾಂತ್ ಮರ್ಡರ್ ಕೇಸಲ್ಲಿ ನಾವು ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದೀವಿ. ಇಬ್ಬರನ್ನ ದಸ್ತಗಿರಿ ಮಾಡಿ ಫರ್ದರ್ ಪ್ರೊಸೀಜರ್ ಮಾಡಿ ಇವಾಗ ಜುಡಿಷಿಯಲ್ ಕಸ್ಟಡಿಗೆ ನೀಡ್ತಿದ್ದೀವಿ. ಇನ್ನೂ ಆರೋಪಿಗಳು ಸಿಗಬೇಕಾಗಿದೆ. ಮೇಯ್ನ್ ಆರೋಪಿ ಇನ್ನೂ ಸಿಕ್ಕಿಲ್ಲ. ಅವರು ಸಿಕ್ಕಿದ ನಂತರ ನಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗುತ್ತೆ. ಏನು ಇಬ್ಬರು ಆರೋಪಿಗಳು ಬಂದಿದ್ದಾರೆ ಅವರು ಮೇಯ್ನ್ ಆರೋಪಿಗಳ ಮೇಲೆ ಹೇಳ್ತಾರೆ. ಆ ಮೇನ್ ಆರೋಪಿದು ದ್ವೇಷದಿಂದ ನಾವು ಅವನ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ. ಅವನದು ದ್ವೇಷಕ್ಕೆ ನಾವು ಏನು ಅವನ ಮುಂದೆ ಕೇಳ್ಕೊತಾನೆ ಸಪೋರ್ಟ್ ಮಾಡಿ ಅಂತ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ಅವ್ರು ಇಬ್ಬರು ಹೇಳ್ಯಾರೆ. ಏನು ಮೇನ್ ಆರೋಪಿ ಸಿಗ್ತಾನೆ ಅದ್ರ ನಂತರನೇ ನಮಗೆ ಎಕ್ಸಾಕ್ಟ್ ಕಾರಣಗಳು ಗೊತ್ತಾಗುತ್ತೆ. ಅಕ್ಯೂಸ್ಡ್ ಒನ್ ಇದ್ದಾನೆ, ಅವನು ಸೆಕ್ಯೂರ್ ಮಾಡೋದಾದಮೇಲೆ ನಮಗೆ ಗೊತ್ತಾಗುತ್ತೆ. ಅವನು ಇನ್ನೂ ನಾವು ಬಂಧನ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅದಾದ ನಂತರ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು. ಸದ್ಯಕ್ಕೆ ನಮಗೆ ಬಂದಿರುವಂತಹ ಪ್ರಾಥಮಿಕ ಹಿನ್ನೆಲೆ ತನಿಖೆಯಲ್ಲಿ ಸುಮಾರು 7 ಜನ ತನಕ ಇನ್ವಾಲ್ವ್ಮೆಂಟ್ ಇರೋವಂಥದ್ದು ಕಂಡು ಬರ್ತಿದೆ. ಬಟ್ ಇದು ನಮಗೆ ಸಿಕ್ಕಿರುವಂಥ ಇಬ್ಬರು ಆರೋಪಿಗಳು ಕೊಟ್ಟಿರುವಂಥ ಇನ್ಫಾರ್ಮೇಷನ್. ಫರ್ದರ್ ನಮಗೆ ಬೇರೆ ಬೇರೆ ಆರೋಪಿಗಳು ಸಿಕ್ಕಂಥ ನಂತರದಲ್ಲಿ ಏನೇನು ಬಹಿರಂಗಗೊಳ್ಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಮೇಲಧಿಕಾರಿಗಳು ಡಿಸೈಡ್ ಮಾಡಿ ಅದನ್ನು ಕೊಡಬೇಕೋ ಬೇಡವೋ ಅಂತ ಅವರು ನೋಡ್ತಾರೆ. ಸದ್ಯಕ್ಕೆ ನಮ್ಮ ಕೈಲೇ ಇದೆ, ಕೊಟ್ಟ ನಂತರದಲ್ಲಿ ನಿಮಗೆ ಹೇಳ್ತೀನಿ.